ಒಂದು ಕಡೆ ನಕಲಿ ವೈದ್ಯರ ಹಾವಳಿ ಹೆಚ್ಚಾದರೆ ಇನ್ನೊಂದು ಕಡೆ ಒಂದು ಅನಧಿಕೃತವಾಗಿ ಒಂದು ಕ್ಲಿನಿಕ್ ಅನ್ನ ನಡೆಸಿದ್ದಾರೆ ಒಂದಷ್ಟು ಜನ. ಎಲ್ಲಿ ಏನಾಯ್ತು ಇದ್ರ ಬಗ್ಗೆ ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ. ಅಧಿಕೃತವಾಗಿ ನಡೆಸುತ್ತಿದ್ದಂತಹ ಕ್ಲಿನಿಕ್ಗಳ ಮೇಲೆ ದಾಳಿ ಮಾಡಲಾಗಿದೆ. ದಾಬಸ್ಪೇಟೆ ಹೋಬಳಿಯ ವಿವಿಧೆಡೆ ದಾಳಿ ನಡೆಸಿ ಕ್ಲಿನಿಕ್ಗಳಿಗೆ ಬೀಗ ಜಡಿಯಲಾಗಿರುವಂತದ್ದು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಹೇಮಾವತಿ ನೇತೃತ್ವದಲ್ಲಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಕೆಪಿಎಂಎ ಆಕ್ಟ್ಗೆ ಒಳಪಡದೆ ನಡೆಸುತ್ತಿದ್ದಂತಹ ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಲಾಗಿರುವಂತದ್ದು. ಸೋಂಪುರದ ಮೂಲವ್ಯಾಧಿ ಚಿಕಿತ್ಸಾಲಯ, ಪೆಮ್ಮನಹಳ್ಳಿಯ ಶ್ರೀ ತಿರುಮಲ ಕ್ಲಿನಿಕ್ ಹಾಗೂ ಇತರೆ ಒಂದು ಕ್ಲಿನಿಕ್ಗಳ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು. ಕೆಪಿಎಂಇ ಪರವಾನಗಿ ಇಲ್ಲದೆ ಅನಧಿಕೃತವಾಗಿ ಕ್ಲಿನಿಕ್ ಅನ್ನ ನಡೆಸುತ್ತಿದ್ರು ಈ ವೈದ್ಯರು. ನಾಲ್ಕು ಕ್ಲಿನಿಕ್ಗಳನ್ನ ಜಪ್ತಿ ಮಾಡಿ ಕ್ಲಿನಿಕ್ಗಳಿಗೆ ಬೀಗವನ್ನ ಜಡಿದಿದ್ದಾರೆ ಅಧಿಕಾರಿಗಳು. ದಾಬಸ್ಪೇಟೆ ಹೋಬಳಿಯ ವಿವಿಧೆಡೆ ಈ ಘಟನೆ ನಡೆದಿರುವಂತದ್ದು. ಸದ್ಯಕ್ಕೆ ಸೋಂಪುರದ ಮೂಲವ್ಯಾಧಿ ಚಿಕಿತ್ಸಾಲಯ ಹಾಗೂ ಪೆಮ್ಮನಹಳ್ಳಿಯ ಶ್ರೀ ತಿರುಮಲ ಕ್ಲಿನಿಕ್ ಹಾಗೂ ಇತರೆ ಒಂದು ಕ್ಲಿನಿಕ್ಗಳ ಮೇಲೆ ದಾಳಿಯನ್ನ ನಡೆಸಿ ಒಂದು ಕ್ಲಿನಿಕ್ಗಳಿಗೆ ಬೀಗವನ್ನ ಜಡಿದಿದ್ದಾರೆ ಅಧಿಕಾರಿಗಳು. ನಾವೆಲ್ಲ ಕೇಳ್ತಾ ಇರ್ತೀವಿ, ಒಂದಷ್ಟು ಜನ ನಕಲಿ ವೈದ್ಯರ ಹಾವಳಿ ಎಲ್ಲೆಡೆ ಹೆಚ್ಚಾಗ್ಬಿಟ್ಟಿದೆ. ಇದರ ಜೊತೆ ಕೂಡ ಒಂದು ಅನಧಿಕೃತವಾಗಿ ಒಂದು ಪರವಾನಗಿಯನ್ನ ಪಡೆಯದೆ ಒಂದು ಕ್ಲಿನಿಕ್ಗಳನ್ನ ನಡೆಸ್ತಿದ್ದಾರೆ ಅಂತಹ ದೂರಿನ ಮೇರೆಗೆ ದಾಬಸ್ಪೇಟೆಯ ಸುತ್ತಮುತ್ತ ಒಂದಷ್ಟು ಕ್ಲಿನಿಕ್ಗಳ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು. ದಾಳಿಯನ್ನ ನಡೆಸಿ ಯಾವೆಲ್ಲ ಒಂದು ಕ್ಲಿನಿಕ್ಗಳು ಕೆಪಿಎಂಎ ಆಕ್ಟ್ನ ಪ್ರಕಾರ ಒಳಪಡದೆ ಒಂದು ಅನಧಿಕೃತವಾಗಿ ಒಂದು ಕ್ಲಿನಿಕ್ಗಳನ್ನ ನಡೆಸ್ತಾ ಇದ್ರು, ಇವೆಲ್ಲ ಒಂದು ಕ್ಲಿನಿಕ್ಗಳ ಮೇಲೆ ದಾಳಿಯನ್ನ ನಡೆಸಿ ಒಂದು ಕ್ಲಿನಿಕ್ಗಳಿಗೆ ಬೀಗವನ್ನ ಜಡಿಯುವಂತಹ ಕೆಲಸವನ್ನ ಮಾಡಿದ್ದಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು. ದಾಬಸ್ಪೇಟೆಯ ಸೋಂಪುರದ ಮೂಲವ್ಯಾಧಿ ಚಿಕಿತ್ಸಾಲಯ ಹಾಗೂ ಪೆಮ್ಮನಹಳ್ಳಿಯ ಶ್ರೀ ತಿರುಮಲ ಕ್ಲಿನಿಕ್ ಹಾಗೂ ಇತರೆ ಕ್ಲಿನಿಕ್ಗಳ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ಅಧಿಕಾರಿಗಳು. ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಯಾವುದೇ ಒಂದು ವೈದ್ಯರು ಒಂದು ಕ್ಲಿನಿಕ್ ಅನ್ನ ತೆಗಿತಾ ಇದ್ದಾರೆ ಅಂದ್ರೆ ಒಂದು ಪರವಾನಗಿಯನ್ನ ತೆಗೆದುಕೊಂಡಿರ್ಬೇಕು. ಒಂದು ಕೆಪಿಎಂಎ ಆಕ್ಟ್ ಅಂತ ಇರುತ್ತೆ. ಈ ಒಂದು ಆಕ್ಟ್ ಒಳಗಡೆ ಒಂದು ಪರ್ಮಿಷನ್ ಅನ್ನ ತೆಗೆದುಕೊಂಡ ನಂತರ ಒಂದು ಕ್ಲಿನಿಕ್ ಅನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋಂತಹ ರೂಲ್ಸ್ ಇರುತ್ತೆ. ಆದ್ರೆ ಕೆಲವೊಂದೆಡೆ ಎಲ್ಲ ಮೀರಿ ಕಾನೂನನ್ನ ಮೀರಿ ಕೂಡ ಒಂದಷ್ಟು ಕ್ಲಿನಿಕ್ಗಳನ್ನ ತೆರೆದು ತನಗೆ ಇಷ್ಟ ಬಂದಂತೆ ಕೆಲಸವನ್ನ ನಿರ್ವಹಿಸ್ತಿದ್ರು ವೈದ್ಯರು. ಒಂದು ಅಧಿಕೃತ ಒಂದು ಮಾಹಿತಿಯ ಮೇರೆಗೆ ದಾಳಿಯನ್ನ ನಡೆಸಿರ್ತಾರೆ ತಾಲೂಕು ಆರೋಗ್ಯ ಅಧಿಕಾರಿಗಳು. ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಸಿಗಾಕೊಂಡಿದ್ದಾರೆ ಯಾರೆಲ್ಲ ಒಂದು ನಕಲಿಯಾಗಿ ಒಂದು ಕ್ಲಿನಿಕ್ ಅನ್ನ ತೆರೆದಿದ್ರು, ಒಂದು ವೈದ್ಯರು ಯಾರೆಲ್ಲ ಒಂದು ಕ್ಲಿನಿಕ್ ಅಲ್ಲಿ ಒಂದು ಕರ್ತವ್ಯವನ್ನ ನಿರ್ವಹಿಸ್ತಿದ್ರು, ಅವೆಲ್ಲ ಒಂದು ಕ್ಲಿನಿಕ್ ಮೇಲೆ ದಾಳಿಯನ್ನ ನಡೆಸಿ ಸದ್ಯಕ್ಕೆ ಅವೆಲ್ಲ ಕ್ಲಿನಿಕ್ಗಳ ಮೇಲೆ ಒಂದು ಬೀಗವನ್ನ ಜರಿದಿದ್ದಾರೆ. ಇದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಹೇಮಾವತಿ ನೇತೃತ್ವದಲ್ಲಿ ದಾಳಿ ನಡೆಸಿರುವಂತದ್ದು. ದಾಬಸ್ಪೇಟೆ ಹೋಬಳಿಯ ವಿವಿಧೆಡೆ ದಾಳಿಯನ್ನ ನಡೆಸಿದ್ದಾರೆ. ಏನು ಸೋಂಪುರದ ಮೂಲವ್ಯಾಧಿ ಚಿಕಿತ್ಸಾಲಯ ಹಾಗೂ ಪೆಮ್ಮನಹಳ್ಳಿಯ ಶ್ರೀ ತಿರುಮಲ ಕ್ಲಿನಿಕ್ ಮೇಲೆ ದಾಳಿಯನ್ನ ನಡೆಸಿದ್ರು ಆರೋಗ್ಯ ಇಲಾಖೆ ಅಧಿಕಾರಿಗಳು. ಎಸ್ ಈ ಕುರಿತಂತೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಹೇಮಾವತಿ ಅವರು ಮಾತನಾಡಿದ್ದಾರೆ, ಬನ್ನಿ ಕೇಳೋಣ. ದಾಬಸ್ಪೇಟೆನಲ್ಲಿ ಟ್ರಾಮಾ ಕೇರ್ ಸೆಂಟರ್ ಬಿಲ್ಡಿಂಗ್ ರೆಡಿ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಈ ವಿಷಯನ ನಾವೀಗಾಗಲೇ ಸರ್ಕಾರಕ್ಕೆ ನಮ್ಮ DHO ಮುಖಾಂತರ ಲೆಟರ್ ಕರೆಸ್ಪಾಂಡೆನ್ಸ್ ಆಗಿದೆ. ಮ್ಯಾನ್ ಪವರು, ಅಲ್ಲಿ ಬೇಕಾಗಿರುವಂಥ ಎಕ್ವಿಪ್ಮೆಂಟ್ಸು ಎಲ್ಲ ಡೀಟೇಲ್ಸನ್ನು ಕಳಿಸಿದ್ದೀವಿ. ಅದನ್ನು ನಾವು ಕಾಯ್ತಾ ಇದ್ದೀವಿ ಮೇಡಮ್. ಏನದು ಒಂದು ವಿಚಾರ ನಾವು ಪೇಪರ್ಗಳಲ್ಲಿ ಕೂಡ ಹಾಕಿದ್ವಿ. ಈಗ ಇಡೀ ರಾಜ್ಯದಲ್ಲಿ ಒಂದು ಸಂಚಲನ ಮೂಡಿಸ್ತಾ ಇರೋ ಒಂದು ವಿಚಾರ, ಈ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ತಗೊಂತೀರಾ? ಅದನ್ನ ನಮಗೆ ಏನಾದರೂ ಸಣ್ಣ ಸುಳಿವು ಬಂದ್ರೆ ನಾವು ಅದಕ್ಕೆ ಎಲ್ಲ ಕೆಲಸ ಬಿಟ್ಟು ಮೊದಲು ಆದ್ಯತೆ ಕೊಟ್ಟು ಆ ವಿಷಯದ ಬಗ್ಗೆ ಗಮನ ಕೊಡ್ತೀವಿ ಮೇಡಮ್. ಕಡೆಯದಾಗಿ
ಇಎಸ್ಐ ಆಸ್ಪತ್ರೆ ಮತ್ತೆ ನಮ್ಮ ಆರೋಗ್ಯ ಇಲಾಖೆ ಎರಡು ಬೇರೆ ಬೇರೆ, ಅದ್ರ ಬಗ್ಗೆ ನನ್ನ ಹತ್ರ ಮಾಹಿತಿ. ಕಡೆಯದಾಗಿ ಟಿ ಎಚ್ ಒ ನಕಲಿ ಟಿ ಎಚ್ ಒ ದಾಳಿ ಎಲ್ಲಾ ಕಡೆ ಆಗ್ತಾ ಇದೆ ಅನ್ನೋದು ಒಂದು ಆರೋಪ ಕೇಳಬಾರ್ದು. ನಿಮ್ಮ ಹೆಸರು ಹೇಳ್ಕೊಂಡು ಯಾರೋ ಇದು ಮಾಡ್ತಾರೆ, ದಾಳಿ ಮಾಡ್ತಾ ಇದಾರೆ ಕ್ಲಿನಿಕ್ ಗಳ ಮೇಲೆ, ಅವ್ರ ಹತ್ರ ಸುಲಿಗೆ ಮಾಡೋ ಯತ್ನ ಮಾಡ್ತಾ ಇದಾರೆ ಅಂತ, ಇದ್ರ ಬಗ್ಗೆ ತಮಗೆ ಮಾಹಿತಿ ಬಂದಿದೆಯಾ? ಈ ವಿಷಯ ನನಗೆ ಮಾಹಿತಿ ಬಂದಿಲ್ಲ. ಆ ತರ ಏನಾದ್ರೂ ಕಂಪ್ಲೇಂಟ್ ಬಂತು ಅಂದ್ರೆ ಅದ್ರ ಬಗ್ಗೆ ನಾನು ಇಮಿಡಿಯೇಟ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಸಾಕ್ಷಿ ಆಧಾರ ಸಿಕ್ಕಿದ್ರೆ ಆ ರೀತಿ ಮಾಡಬಾರ್ದು. ನನ್ನ ಹೆಸರು ಹೇಳ್ಕೊಂಡು ಬೇರೆ ಯಾರು ಅಧಿಕೃತವಾಗಿ ಅನಧಿಕೃತವಾಗಿ ನಡೆಸೋದು ನಾವು ಮಾಡ್ತಾ ಇದೀವಿ ಆ ಕೆಲಸನ, ಅದು ನಮಗ್ ಬಿಟ್ಬಿಡ್ಬೇಕು. ಬೇರೆಯವ್ರು ಯಾರಾದ್ರೂ ಈ ತರ ಮಾಡೋದು ನನ್ನ ಗಮನಕ್ಕೆ ಬಂದ್ರೆ ನಾನು ಇಮಿಡಿಯೇಟ್ ಆಗಿ ಕಂಪ್ಲೇಂಟ್.